ಹಾಯ್ ನಮಸ್ತೆ ಸ್ನೇಹಿತರೆ, ಎನ್ ಸಿ ಸಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಇಂದು ನಾವು ರೀಸೆಂಟಾಗಿ ಕೆ ಪಿ ಎಸ್ ಸಿ ಅವರು ಒಂದು ಎಫ್ ಡಿ ಎ ಲಿಸ್ಟನ್ನು ಬಿಟ್ಟಿದ್ದಾರೆ, ಪ್ರಾವಿಷನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಆ ಪ್ರಾವಿಷನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುವಂಥ ರವಿ ಅವರನ್ನು ಇವತ್ತು ನಿಮಗೆ ನಾನು ಪರಿಚಯವನ್ನು ಮಾಡಿಕೊಡ್ತಾ ಹೋಗ್ತೀನಿ. ಇದರಲ್ಲಿ ಅವ್ರ ಎಕ್ಸಾಮ್ ಪ್ರಿಪೇರ್ ಆಗಿದ್ದು ಹೇಗೆ, ಅವ್ರ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಯಾವ್ಯಾವುದು ಸವಾಲುಗಳನ್ನು ಎದುರಿಸ್ತಾ ಇದ್ರು, ಮತ್ತು ಅವರು ಸೆಲ್ಫ್ ಪ್ರಿಪೇರ್ ಆಗಿದ್ದು ಆ್ಯಕ್ಚುಲಿ ಕೂಡ ಅವರು ಓನಾಗಿ ಸೋಲೋ ಪ್ರಿಪೇರ್ ಆಗ್ತಿರೋ ಅದಕ್ಕೆ ನಮ್ಮ ಕೈಲಿ ಆದ ಸಪೋರ್ಟನ್ನು ಮಾಡಿದ್ವಿ. ಸೊ ಅದ್ರ ಮತ್ತೆ ಇದೆಲ್ಲ ಯೂಸ್ ಮಾಡಿಕೊಂಡು ಅವ್ರ ಎಕ್ಸಾಮ್ ಕ್ಲಿಯರ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ರವಿ ಅವರೇ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಮೊದಲನೇದಾಗಿ ರವಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿ ಅವರೇ, ನೀವು ನಿಮ್ಮದು ಒಂದು ಸೆಲ್ಫ್ ಇಂಟ್ರೊಡಕ್ಷನ್ ಕೊಡ್ಲಿಕ್ಕೆ ಆಗುತ್ತೆ, ನಿಮ್ಮ ಕಿರು ಪರಿಚಯವನ್ನು ವೀಕ್ಷಕರಿಗೆ ಮಾಡಿಕೊಡ್ತೀರಿ? ನನ್ನ ಹೆಸರು ರವಿ, ನಾನು ಮೂಲತಃ ಕೊಡಗು ಜಿಲ್ಲೆ ಕುಶಾಲನಗರದವನು. ನಾವು ನಮ್ಮ ತಂದೆ ತಾಯಿ, ನಾನು ಅಣ್ಣ ಮತ್ತು ಅಕ್ಕ ಇದ್ದಾರೆ ನನಗೆ, ನಾನು ಕೊನೆಯವನು. ಮೂಲತಃ ನಮ್ಮ ತಾಯಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದ ಕಾರಣ ನಾನು ಚಾಮರಾಜ ಜಿಲ್ಲೆ ಕೊಳ್ಳೇಗಾಲದಲ್ಲಿ ನನ್ನ ಸಂಪೂರ್ಣ ವಿದ್ಯಾಭ್ಯಾಸ ಅಲ್ಲೇ ಆಗಿದ್ದು. ನಾನು ಎಂ ಕಾಮ್ ಗ್ರಾಜ್ಯುಯೇಟು, ಎಂ ಕಾಮ್ ಆದ ಮೇಲೆ ನಾನು ಪ್ರೈವೇಟ್ ಕಂಪ್ನಿ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಎಂ ಕಾಮ್ ಕಂಪ್ಲೀಟ್ ಮಾಡ್ತೀರಾ, ಇದಾದಮೇಲೆ ಪ್ರೈವೇಟ್ ಕಂಪ್ನಿ ಜಾಬ್ಗೆ ಸೇರಾಗ್ತೀರ, ಇಷ್ಟೆಲ್ಲ ಆದಮೇಲೆ ಸ್ಪರ್ಧಾತ್ಮಕ ತರಬೇತಿ ಪಡ್ಕೊಳ್ಳೋದಾಗ್ಬೋದು ಅಥವಾ ಪ್ರಿಪ್ರೇಷನ್ ಆಗ್ಬೋದು, ಈಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ಜರ್ನಿ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾನು ಆ್ಯಕ್ಚುಲಿ ಕೋವಿಡ್ ಸಂದರ್ಭದಲ್ಲಿ, ಅಂದರೆ ಈಗ ಒಂದು ವರ್ಷದ ಹಿಂದೆ ಕೆಲಸ ಇಲ್ಲದೆ ಮನೆಯಲ್ಲಿ ಕುದ್ದ ಸಂದರ್ಭದಲ್ಲಿ, ಆ ಸಮಯನೂ ನಾನು ಸದ್ಬಳಕೆ ಮಾಡ್ಕೊಳೋಣ ಅಂತೇಳಿ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು. ಆವಾಗ ನಮಗೆ ನಮ್ಮ ಸೀನಿಯರ್ ನಾಗಪ್ಪ ಪರಿಚಯ ಇತ್ತು, ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇಲ್ಲಿ ಬೆಂಗಳೂರಿಗೆ ಬರೋದಕ್ಕೆ ಒಂದು ಹೇಳಿದ್ರು, ಸಲಹೆ ನೀಡಿದರು. ಅವರ ಸಲಹೆ ನನಗೆ ತುಂಬ ಮುಖ್ಯ ಆಯಿತು. ಅವರು ಸಲಹೆ ಮೂಲಕ, ಅವರು ನೀಡಿದ ಮಾರ್ಗದರ್ಶನದ ಮೂಲಕ ನಾನು ಅವರ ನನ್ನ ಪ್ರಯತ್ನ ಮೂಲಕ ಇದು ಸ್ಟಾರ್ಟ್ ಪ್ರಾರಂಭ ಮಾಡಿದ್ದೆ. ಇಲ್ಲಿ ಸುಮಾರು ಜನ ಏನಾಗುತ್ತಾರೆ ಅವರೇ, ಈ ಪ್ರೈವೇಟ್ ಕಂಪ್ನಿ ವರ್ಕ್ ಮಾಡ್ತಿರ್ತಾರೆ, ಸೊ ಇದಾದಮೇಲೆ ಆ ಗೌರ್ಮೆಂಟ್ ಕಡೆ ಹೋಗ್ಬೇಕು ಅಂತ ಅನ್ಸುತ್ತೆ, ಲೈಫ್ ನಿಮಗೆ ಗೊತ್ತಿರಬೇಕು. ಸೊ ಅಲ್ಲಿ ಟಾರ್ಗೆಟ್ ಇರುತ್ತೆ, ಇನ್ನೊಂದು ಏನೋ ಇರುತ್ತಾ ಹೋಗುತ್ತೆ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡಬೇಕಾದ್ರೆ. ನೀವು ಕೂಡ ಪ್ರೈವೇಟಲ್ಲಿ ವರ್ಕ್ ಮಾಡಿ ಇವಾಗ ಗೌರ್ಮೆಂಟ್ ಸೆಕ್ಟರ್ ಕಡೆ ಬರ್ತಾ ಇದ್ರೆ, ಈ ಟೈಮಲ್ಲಿ ನೀವು ರಜಾ ಹಾಕ್ಕೊಂಡು ಓದಿದ್ರ ಅಥವಾ ಫುಲ್ ವರ್ಕ್ ಮಾಡಿಕೊಂಡೇ ನೀವು ಓದಿದ್ರ? ಈ ಕೋವಿಡ್ ಟೈಮ್ ಅಂತ ನೀವು ಮೆನ್ಷನ್ ಮಾಡಿದ್ರೆ, ಪರ್ಟಿಕ್ಯುಲರ್ಲಿ 2020ರಲ್ಲಿ ಅಂತ ಹೇಳಿದ್ರೆ, ನೀವು ಆ ಟೈಮಲ್ಲಿ ಏನೋ ಡ್ಯೂಟಿಗೆ ರಜಾ ಹಾಕ್ಬಿಟ್ಟು ಅಥವಾ ಜಾಬ್ ಕಂಪ್ಲೀಟ್ಲಿ ಕೂತ್ಕೊಂಡು ಓದಿದ್ದಾಗಿತ್ತು, ಅದು ಯಾವ ಥರ ಪ್ರಿಪ್ರೇಷನ್ ಅಂತ ಹೇಳ್ತೀವಿ? ಪ್ರಾರಂಭದಲ್ಲಿ ಒಂದು 3-4 ತಿಂಗಳು ನಾನು ಮನೇಲಿ ಕುದ್ದೆ ಓದಿದ್ದು, ಮತ್ತು ನಿಮ್ಮ ಇದು ಲೈಬ್ರರಿಯಲ್ಲಿ ನಾನು ಪ್ರೈವೇಟ್ ಲೈಬ್ರರಿ ಬೆಂಗಳೂರು ಪ್ರೈವೇಟ್ ಲೈಬ್ರರಿಯಲ್ಲಿ ಒಂದು 3 ಮಂತ್ಸ್ ನಾನು ಪ್ರಿಪ್ರೇಷನ್ ಮಾಡಿದೆ, ಆಜಾದ್ ಇನ್ಸ್ಟಿಟ್ಯೂಟ್ ಅಂತೇಳಿ, ಆಜಾದ್ ಲೈಬ್ರರಿ ಅಂತೇಳಿ. ಮತ್ತು ಅದಾದಮೇಲೆ ನಮ್ಮ ಕೆಲಸ ಪ್ರಾರಂಭ ಆಯಿತು. ಕೆಲಸ ಪ್ರಾರಂಭ ಆದಮೇಲೆ ನಾನು ಆ ಸಮಯ ಇರೋವಂಥ ಸಮಯನ ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ಇದು ಮಾಡಿಕೊಂಡೆ. ಆ ಟೈಮಲ್ಲಿ ನಾನು ಆದಷ್ಟು ಮೊಬೈಲ್ಗಳಲ್ಲಿ ಮೊಬೈಲ್ ವೀಡಿಯೋಗಳನ್ನ ನೋಡ್ಕೊಂಡ್ ಮೂಲಕ ಎಕ್ಸಾಮ್ ಸಂಬಂಧಪಟ್ಟಾಗಿ ಮಾತ್ರ ಅದನ್ನ ಬಳಕೆ ಮಾಡಿಕೊಂಡು, ನಂದು ಮಾರ್ಕೆಟಿಂಗ್ ಜಾಬ್ ಆಗಿದ್ದ ಕಾರಣ ನಾನು ಬೇರೆಯವ್ರನ್ನ ವೆಯ್ಟ್ ಮಾಡೋವಂಥ ಸಂದರ್ಭಗಳೆಲ್ಲ ಬರ್ತಿತ್ತು. ಆ ಸಂದರ್ಭದಲ್ಲ ನಾನು ಇದಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಓಕೆ, ಅಂದ್ರೆ ಸುಮಾರು ಜನ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀರ, ನೀವು ಕೂಡ ವೀಡಿಯೋ ನೋಡ್ತಾ ಇದ್ರೆ ನಾನು ಹೇಳೋದೇನಂತಂದ್ರೆ, ಇವ್ರು ನೋಡಿ ಮಾರ್ಕೆಟಿಂಗ್ ಮಾಡ್ಕೊಂಡು ಸುಮಾರು ಜನ ಹೇಳ್ತೀವಿ, ಮಾರ್ಕೆಟಿಂಗ್ ಮಾಡಿ ಟಯರ್ಡ್ ಆಗಿದೆ, ಓದ್ಲಿಕ್ಕೆ ಆಗೋದಿಲ್ಲ, ನಮ್ಮ ಕೆರಿಯರ್ ಇಲ್ಲಿಗೆ ಸ್ಟಾಪ್ ಆಯಿತು ಅಂತ ಹಲವಾರು ಜನ ನೋಡ್ತಾವೆ. ರವಿಯವರು ನೋಡಿ ವರ್ಕ್ ಮಾಡಿಕೊಂಡು ಮಾರ್ಕೆಟಿಂಗ್ ಜಾಬ್ನ ಮಾಡಿಕೊಂಡು ಅವ್ರು ಸಿಗೋ ಸಮಯದಲ್ಲೂ ಕೂಡ ಓದ್ತಾಯಿತ್ತು, ಹೌದಲ್ಲ? ಸೊ ಇದ್ರ ಜೊತೆಗೆ ನಿಮ್ದು ಪ್ರಿಪ್ರೇಷನ್ ಬಂದಾಗ ಸುಮಾರು ಜನ ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ, ಸೊ ಟೈಮ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ. ಈ ವರ್ಕಿಂಗ್ ಪೀಪಲ್ ಏನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕು ಅಂತಂದ್ರೆ ನೀವು ಏನು ರೀತಿ ಅವ್ರಿಗೆ ಗೈಡ್ ಮಾಡ್ಬೋದು ಅವ್ರಿಗೆ? ನಾನು ಏನು ಸಲಹೆ ನೀಡೋಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಈಗ ಮಾಹಿತಿಗಳು ನಿಮ್ಮ ಮೊಬೈಲಲ್ಲೂ ಬೇಕಾದ್ರೆ ನೀವು ನೋಟ್ಸ್ಗಳು ಮಾಡ್ಕೊಂಡು ಮೊಬೈಲಲ್ಲಿ ಕಾಪಿ ಮಾಡ್ಕೊಳ್ಳೋದು, ಈಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಡಿಯೋ ಕೇಳೋದು, ವಿಡಿಯೋ ಕೇಳೋದು, ನೋಡ್ಕೋಬೋದು. ನಾನು ಹೇಗೆ ಮಾಡ್ತೀನಿ, ನಾನೇ ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಲೈಬ್ರರಿಲಿ ಸಮಯ ಲೈಬ್ರರಿ ಬಳಸ್ಕೊತೀವಿ, ಇಲ್ಲಂತ ಹೇಳಿದಾಗ ಈ ಜಾಗಿಂಗ್ ವಾಕಿಂಗ್ ಹೋಗ್ಬೇಕಾದ್ರೂ ನಾನು ವೀಡಿಯೋ ಕೇಳೋದು, ಎಕ್ಸಸೈಜ್ ಮಾಡಬೇಕಾದ್ರು ವೀಡಿಯೋ ಆಡಿಯೋ ಕೇಳೋದು. ಇದನ್ನೆಲ್ಲ ನಾನು ಎಷ್ಟು ಸಮಯಗಳು ಸಿಗುತ್ತೋ ನಾನು ಕೆಲಸ ಮಾಡೋದ್ರಿಂದ ಬಾಕಿ ಸಮಯಗಳಲ್ಲಿ ಎಷ್ಟು ನಾನು 1 ಅವರ್ 2 ಅವರ್ ಎಷ್ಟೇ ಸಿಗಲಿ, ಮತ್ತು ನಾನು ಕಂಪ್ಲೀಟಾಗಿ ಅದನ್ನು ಬಳಸ್ಕೊತಿದ್ದೆ. ಪೂರ್ತಿ ಒಂದಿನ ನಾನು 3 ಅವರ್ಸು ಓದಿರ್ಬೋದು, 4 ಅವರ್ಸು ಓದಿರ್ಬೋದು, ಒಂದಿನ 1 ಅವರೇ ಓದಿರ್ಬೋದು, ಬಟ್ ನನಗೆ ಗ್ಯಾಪ್ ಕೊಡ್ತಾ ಇರಲಿಲ್ಲ, ಯಾವಾಗಲೂ ಕಂಟಿನ್ಯೂಟಿ ಇತ್ತು. ಅದು ನನಗೆ ಈ ಎಕ್ಸಾಮ್ ಬರೆಯೋ ಸಂದರ್ಭದಲ್ಲಿ ವರ್ಕ್ ಮಾಡಿಕೊಂಡು ಅವರೇ 3-4 ಅವರ್ಸ್ ವರ್ಕ್ ಮಾಡಿ ಎವ್ರಿಡೇ ಓದಿರ್ಬೋದು ನೀವು ವರ್ಕಿಂಗ್ ಟೈಮಲ್ಲಿ? ಹೌದು, ವರ್ಕಿಂಗ್ ಟೈಮಲ್ಲಿ ನಾನು ಮಿನಿಮಮ್ ಒಂದು 2 ಅವರ್ಸ್ ಅಂತೂ ಮಾಡೇ ಮಾಡಿರ್ತೀನಿ. ಸಂಡೇ ಮತ್ತು ಸಾಟರ್ಡೇಗಳ ಸಂದರ್ಭದಲ್ಲ ಅಂತೂ ತುಂಬ ಸದ್ಬಳಕೆ ಮಾಡ್ಕೊಂಡಿದ್ದೀನಿ. ಆ ಟೈಮಲ್ಲಿ ನಾನು ಡಿಸೈಡ್ ಮಾಡಿದ್ದೆ, ನಾನು ಫಿಲಮ್ ನೋಡೋವಾಗಲಿ ಮೊಬೈಲನ್ನು ಬೇರೆ ರೀತಿ ಯೂಸ್ ಮಾಡೋದು ನನಗೆ ಒಳ್ಳೆಯ ಎಕ್ಸಾಮ್ ಸಂಬಂಧ ಮಾತ್ರ ಬಳಸ್ಕೋಬೇಕಂತ ನಿರ್ಧಾರ ಮಾಡಿದ್ದೆ. ಪ್ರಾರಂಭದಲ್ಲಿ ಕಷ್ಟ ಆಯಿತು ನನಗೆ, ಮೊಬೈಲ್ ತಗ ಬೇರೆ ವಿಚಾರಗಳೆಲ್ಲ ನೋಡ್ತಿದ್ದೆ. ಅದಕ್ಕೆ ನನಗೆ ನಾನೇ ಒಂದು ಮಿತಿ ಹಾಕ್ಕೊಂಡು ನಾನೇನೋ ನಾನೇ ಹೇಗೆ ಮಾಡಿದೆ ಅಂತ ಹೇಳಿದ್ರೆ, ದೇವರ ಮೇಲೆ ಒಂದು ಪ್ರಮಾಣ ಮಾಡಿಕೊಂಡು
ಈ ದಿನ ಒಂದು ದಿನ ಪೂರ್ತಿ ದಿನ ಮೊಬೈಲ್ ಎಕ್ಸಾಮ್ ಸಂಬಂಧಪಟ್ಟಾಗೆ ನಾನು ನೋಡ್ಕೊಂತೀನಿ, ಬೇರೆ ಏನು ನಾನು ನೋಡಲ್ಲ. ಇದು ನಾನು ಬೇರೆ ನೋಡಿದ್ರೆ ನಾನು ಪಾಸ್ ಮಾಡೋದು ಬೇಡ ದೇವ್ರೆ ಅಂತ ನನಗೆ ನಾನು ಹಾಗೆ ಮಾಡ್ಕೊಂತೀನಿ. ಫಸ್ಟ್ ಅದು ಒಂದಿನ ಮಾಡಿದೆ, ಕ್ಲಿಯರ್ ಮಾಡಿದೆ, ಮತ್ತೆ ಎರಡು ದಿನ ಮಾಡಿದೆ, ಮೂರು ದಿನ ಮಾಡಿದೆ. ಒಂದು ವಾರ ಆದ್ಮೇಲೆ ನನಗೆ ಮೊಬೈಲಲ್ಲಿ ಬೇರೆ ವಿಚಾರ ನೋಡ್ಬೇಕು ಅನ್ನೋ ಮಾಹಿತಿ ಇದೇ ಹೋಯ್ತು. ಪೂರ್ತಿ ಕಾನ್ಸಂಟ್ರೇಷನ್ ಎಕ್ಸಾಮ್ ಮೇಲೆ ಆಯ್ತು. ಕಂಪ್ಯೂಟರ್ ಪ್ರಾಕ್ಟೀಸ್ ಆಯ್ತು. ಹೌದು. ಓಕೆ, ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರೆ ಅಟ್ ಲೀಸ್ಟ್ ಸಿಗೋ ಟೈಮ್ಗಳನ್ನ ಇದಕ್ಕೆ ಹಾಕ್ತಾ ಬನ್ನಿ. ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರ್ತಾ ಹೋಗ್ಬೇಕು. ಹೌದು. ಈಗ ಹೌದಲ್ಲ, ಕೆಲವೊಂದು KS IAS ಮಾಡಿದವರು ಹೈಯೆಸ್ಟ್ ಅವ್ರು ಮಾಡ್ತಾರೆ, ಅವರಷ್ಟು ಬಿಜಿ ಅಂತ ನಾವು ಇರಕ್ಕೆ ಸಾಧ್ಯ ಇಲ್ಲ. ಅವರೇ ಮಾಡಬೇಕಾದ್ರೆ ನಾವು ಮಾಡ್ಬೋದಲ್ಲ ಅಂತ ನನ್ನ. ಅವ್ರಿಗೆ ಫೋಕಸ್ ಮಾಡ್ಬೇಕಾದ್ರೆ ಓನ್ಲಿ FDA ಅಂತ ಫೋಕಸ್ ಮಾಡಿದ್ರ ಅಥವಾ KS ಪ್ರಿಪೇರ್ ಆಗಿ FDA ತಗೊಂಡಿದ್ದ? ನಾನು ಪ್ರಾರಂಭದಲ್ಲಿ FDA ಸ್ಟಾರ್ಟ್ ಮಾಡಿದ್ದು. ಈಗ ನನಗೆ ಕಾನ್ಫಿಡೆಂಟ್ ಬಂದಿದೆ, ನಾನು ಮಾಡ್ಬೋದು ಅಂತೇಳಿ ಅಂತೇಳಿ ಮುಂದಕ್ಕೆ ನಾನು ಅದನ್ನ ಕಂಟಿನ್ಯೂ ಮಾಡೋದು ಅಂತಾನೆ ಇದ್ದೀನಿ. ಓಕೆ, ಅಂತಂದ್ರೆ ಇವಾಗ ನೆಕ್ಸ್ಟ್ ಇಯರ್ FDA ಕಂಟಿನ್ಯೂ ಆಗ್ತಾನೆ, KS ಕೂಡ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ರವಿ ಅವರೇ, ಇದೇ ರೀತಿಯಲ್ಲಿ ಇವುದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ತಿದ್ದೆ, ಯೂಟ್ಯೂಬ್ ಹಾಕ್ಬೋದಿವೆ ಅಂತ ಹೇಳ್ತಾರೆ, ಟೆಲಿಗ್ರಾಮ್ ಚಾನಲ್ಸ್ಗಳು ಅಂತ ನನ್ನ ಹತ್ರ ಹೊರಗಡೆ ಮಾತಾಡ್ಬೇಕಾಗ್ಲೆ ಹೇಳ್ತಾ ಇದ್ರು. ಇವೆಲ್ಲನೂ ಕೂಡ ನೀವು ಪ್ರತಿಯೊಂದು ಏನ್ ಮಾಡ್ತಾ ಇದ್ರೆ ಅಂತಂದ್ರೆ ನೋಟ್ಸ್ ಮಾಡ್ಕೊಳ್ತಾ ಇದ್ರ, ಜಸ್ಟ್ ಕೇಳ ಹಾಗೆ ಹೇಳ್ತಾ ಇದ್ರ? ಖಂಡಿತವಾಗ್ಲೂ ನಾನು ನೋಟ್ಸ್ ಮಾಡ್ಕೊಂತಿದ್ದೆ, ಮತ್ತೆ ವಿಡಿಯೋನ ಪದೇ ಪದೇ ಅದನ್ನ ಡೌನ್ಲೋಡ್ ಮಾಡ್ಕೊಂತಿದ್ದೆ. ಓಕೆ, ಈ ಬಸ್ಸಲ್ಲಿ ಅಥವಾ ಬೇರೆ ನಾನು ವೆಯ್ಟ್ ಮಾಡಿದ ಯಾರು ನನ್ನ ಕ್ಲೈಂಟ್ ವೆಯ್ಟ್ ಮಾಡೋ ಸಂದರ್ಭದಲ್ಲಿ ಕೆಲಸ ಸಂದರ್ಭದಲ್ಲಿ ಅದನ್ನ ನಾನು ವಿಡಿಯೋಗಳನ್ನ ಕೇಳ್ತಿದ್ದೆ. ಬಾಕಿ ಟೈಮ್ ಮನೆಯಲ್ಲಿ ನಾನು ಅಥವಾ ಲೈಬ್ರರಿಲಿ ಓದ್ಬೇಕಾದ್ರೆ ನಾನು ನೋಟ್ಸ್ ಅನ್ನ ಮಾಡ್ತೀನಿ. ನನ್ನ ಈ SSC ನಾನು ಸ್ವಂತವಾಗಿ ನೋಟ್ಸ್ ಮಾಡಿದ್ದು ಕಾರಣ. ನಾನು ಯಾವುದೇ ಒಂದು ಪೇಪರ್ ಅಲ್ಲ ಆಗಲಿ ಏನೇ ಇರಲಿ ನೋಟ್ಸ್ಗಳನ್ನ ನಾನು ಮಾಡ್ಕೊತಿದ್ದೆ. ಅದು ಟೆಲಿಗ್ರಾಮ್ ಅಲ್ಲಿ ಬಂದಂತ ವಿಚಾರಗಳದಾಗ್ಲಿ ಎಕ್ಸಾಮ್ ಸಂಬಂಧಪಟ್ಟಾಗ ಮಾತ್ರ ಏನೇ ಈ ವಿಚಾರ ಇದ್ರು ನಂದೇ ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ಕನ್ನಡ ವಿಚಾರದಲ್ಲಿ ಕನ್ನಡದಲ್ಲಿ ನನ್ನ ನೋಟ್ಸ್ ನಾನು ಯಾವುದೇ ಕನ್ನಡ ನನ್ನ ಸ್ವಂತ ನೋಟ್ಸ್ ನಾನು ಮಾಡಿದ್ದು. ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡಿ ನನ್ನ ಸ್ವಂತ ನೋಟ್ಸ್ ಮಾಡ್ಕೊಂಡು, ಮತ್ತೆ ನ್ಯೂಸ್ ಪೇಪರಲ್ಲಿ ಸಂಡೇ ಬರುವಂತ ನ್ಯೂಸ್ ಪೇಪರ್ಗಳಲ್ಲಿ ಸಾಹಿತ್ಯದ ಬಗ್ಗೆ ಏನೇ ಮಾಹಿತಿ ಇದ್ರು ಅದು ಪೇಪರಲ್ಲಿ ಸಾಹಿತ್ಯದ ಬಗ್ಗೆ ಯಾವುದೇ ಮಾಹಿತಿ ಬಂದ್ರು ಕನ್ನಡದ ವಿಚಾರ ಬಗ್ಗೆ ಏನಾಯ್ತು ನಾನು ನೋಟ್ಸ್ ಮಾಡ್ಕೊತಿದ್ದೆ. ನನ್ನ ಈ ಸಲ ಎಕ್ಸಾಮಲ್ಲಿ ನನಗೆ ಸೆಕೆಂಡ್ ಪೇಪರಲ್ಲಿ ಒಳ್ಳೆ ಸ್ಕೋರ್ ಬಂದಿದ್ದಕ್ಕೆ ನನ್ನ SSC ಅದೋ ಒಂದು ಕಾರಣ ಆಯ್ತು. ಹೌದು, ಪೇಪರ್ ಟಫ್ ಕೂಡ ಇತ್ತು, ಪೇಪರ್ ಒನ್ ಕೂಡ ಹೌದು, GS ಪೇಪರ್ ಟಫ್ ಇತ್ತು ಆಕ್ಚುಲಿ. ಸಕಲ್ ಕನ್ನಡ ಸೆಕೆಂಡ್ ಪೇಪರಲ್ಲಿ ಒಳ್ಳೆ ಸ್ಕೋರ್ ಆಗಿದ್ದಾಗುತ್ತೆ. ಹಾಗಿದ್ರೆ ಈ ಸೆಕೆಂಡ್ ಪೇಪರ್ ಫಸ್ಟ್ ಪೇಪರ್ ಓದಬೇಕು ಅಂತ ಹೇಳಿದ್ರೆ ಸೊ ಬೇಸಿಕ್ ಆಗಿ ನೀವು ಯಾವ್ಯಾವ್ದನ್ನ ಜನರಲ್ ಆಗಿ ಸ್ಟಡಿ ಮಾಡಿದ್ರಿ ನೀವು ಓವರಾಲ್ ಆಗಿ ಬಂದ್ರೆ? ಬೇಸಿಕ್ ಆಗಿ ಅಂದ್ರೆ ಮುಖ್ಯವಾಗಿ ನಾನು ಕರ್ನಾಟಕ ಸ್ಟೇಟ್ ಬುಕ್ 6th ಮತ್ತೆ PUC ತನಕ ನಾನು ಓದಿದ್ದು. ಮತ್ತೆ ನೋಟ್ಸ್ಗಳು ಮಾಡ್ಕೊತಿದ್ದೆ, ಬುಕ್ಸ್ಗಳನ್ನು ಬೇರೆ ಬೇರೆ ಬುಕ್ಸ್ಗಳನ್ನು ಓದಿದಾಗ ಎಲ್ಲದ ವಿಚಾರ ನಾನು ಸಪ್ರೇಟ್ ಆಗಿ ಸೈನ್ಸ್ಗಾಗ್ಲಿ ಮ್ಯಾಥ್ಸ್ ಸಾರಿ ಮೆಂಟಲ್ ರೈಟಿಗಾಗ್ಲಿ ಅಂತದಕ್ಕೆ ನಾನೇ ನೋಟ್ಸ್ ಮಾಡ್ಕೊತಿದ್ದೆ. ಆ ನೋಟ್ಸ್ ನಾನು ಬಳಸ್ಕೊಂಡು ಸಬ್ಜೆಕ್ಟ್ ವೈಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನೀವು? ಹಾಗಿದ್ರೆ ಆ ಸಬ್ಜೆಕ್ಟ್ ವೈಸ್ ಮಾಡ್ಕೊತಿದ್ದೆ. ಮತ್ತೆ 6th-10th PUC ನನ್ನ ಪ್ರಕಾರ ಅದು ಆಲ್ಮೋಸ್ಟ್ ನಮ್ಮ ಈ ಕಂಪ್ಯೂಟರ್ ಸ್ಟೇಟ್ ಗೌರ್ಮೆಂಟ್ ನಡೆಯೋ ಕಂಪ್ಯೂಟರ್ ಎಕ್ಸಾಮ್ 60-70% ಅದನ್ನೇ ಇರುತ್ತೆ. ಅದು ಅದು ಮತ್ತೆ ನಮ್ಮ ರಿವಿಷನ್ ಮಾಡುವಂಥದ್ದು ನಾವು ಅದನ್ನು ನಾನು ಫಸ್ಟ್ ಪ್ರಾರಂಭದಲ್ಲಿ ಅದೇ ತಪ್ಪು ಮಾಡ್ತಾ ಇದ್ದೆ. ರಿವಿಷನ್ಗೆ ಹೆಚ್ಚು ಮಾಡಿ ಹೊಸ ವಿಚಾರ ಹೊಸ ಬುಕ್ಸ್ ಅದರಿಂದ ಅದನ್ನು ಕಲಿಯೋಕ್ಕೆ ಪ್ರಾರಂಭ ಮಾಡಿದಾಗ ನಾನು ಹಳೆಯದೆಲ್ಲ ಮರ್ತು ಹೋಗ್ತಿತ್ತು. ಮತ್ತೆ ನಾನು ಟೆಸ್ಟ್ ಸೀರೀಸ್ ತಗೊಂಡಿದ್ದು. ಈಗ ನಾವು ಸೆಲ್ಫ್ ಸ್ಟಡಿ ಮಾಡೋ ಸಂದರ್ಭದಲ್ಲಿ ಟೆಸ್ಟ್ ಸೀರೀಸ್ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಅದನ್ನ ಮಾಹಿತಿ ಕೊಟ್ಟಿದ್ದು ನನಗೆ ಟೆಸ್ಟ್ ಸೀರೀಸ್ ಅನ್ನ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಕ್ಕಿದ್ದು ನನಗೆ ನಾಗಪ್ಪ ಅವರ ಮಾರ್ಗದರ್ಶನ. ಅದು ತುಂಬ ನಮಗೆ ಹೆಲ್ಪ್ ಆಗಿದೆ. ಅವ್ರ ಮಾರ್ಗದರ್ಶನ ನನ್ನ ಆವಾಗ ನನ್ನ ಯಾವ ಸ್ಟೇಜಲ್ಲಿ ಇದ್ದೀನಿ ಟೆಸ್ಟ್ ಸೀರೀಸ್ ಬರೆದಾಗ ಅದು ನನಗೆ ಗೊತ್ತಾಗ್ತಾ ಇತ್ತು. ನನ್ನ ಪರೀಕ್ಷೆ ಆವಾಗವಾಗ ಆಗ್ತಾ ಇತ್ತು ಕಾರಣ ಅದನ್ನ ನಾನು ಬಳಸ್ಕೊಂಡು ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ ಎಕ್ಸಾಮ್ ಟೈಮಲ್ಲಿ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಟೆಸ್ಟ್ ಸೀರೀಸ್ ತುಂಬ ಹೆಲ್ಪ್ ಆಯ್ತು ನಿಮಗೆ, ಮತ್ತೆ ನೋಟ್ಸ್ ಕೂಡ ಮಾಡ್ಕೊಳ್ತಾ ಇದ್ರೆ ಅಂತ ನಾನು ಕೇಳಿದ್ದು ಏನಂತಂದ್ರೆ ವೀಕ್ಷಕರ ಡೌಟ್ ಏನು ಬರುತ್ತಿಲ್ಲ ಅಂತಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ನ ಮಾಡ್ಕೊಳ್ತಾ ಇದ್ರ ಇಲ್ಲ ಜಸ್ಟ್ ಇವಾಗ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ ಟೆಲಿಗ್ರಾಮ್ ನೋಡ್ಬೇಕಾದ್ರೆ ಸೊ ಯಾವ್ದೋ ಯೂಟ್ಯೂಬ್ ಚಾನಲ್ ನೋಡ್ಬೇಕಾದ್ರೆ ಜಸ್ಟ್ ಇವಾದಷ್ಟೇ ನೋಟ್ಸ್ ಮಾಡ್ಕೊಳ್ತಾರೆ ಇಲ್ಲ ಸಬ್ಜೆಕ್ಟ್ ವೈಸ್ ಮಾಡ್ಬೋದು ಜಿಯೋಗ್ರಫಿ ಬೇಸ್ಡ್ ಕರೆಂಟ್ ಅಫೇರ್ಸ್ ನಾವು ಆ ಥರ ನೋಡ್ತಾ ಹೋಗ್ತೀವಿ. ಜಿಯೋಗ್ರಫಿ ಬೇಸ್ಡ್ ಕರೆಂಟ್ ಅಫೇರ್ಸ್ ನಾವು ಒಂದು ಕಡೆ ಇಟ್ಕೊಳ್ತಾರೆ ಅದರಲ್ಲೂ ಸ್ವಲ್ಪ ಕ್ವಶನ್ಸ್ ಕೂಡ ರಿಪೀಟ್ ಆಗ್ತಾ ಇರ್ತವೆ. ಸೊ ಎಕನಾಮಿಕ್ಸ್ ಬೇಸ್ಡ್ ಆಗ್ತಾ ಹೋಗ್ಬೋದು, ಸೈನ್ಸ್ ಬೇಸ್ಡ್ ಆಗ್ತಾ ಹೋಗ್ಬೋದು ಅಂತಂದ್ರೆ ನೀವು ಆ ರೀತಿ ಮಾಡ್ಕೊಂಡಿದ್ದ ನೋಟ್ಸನ್ನ ಅಥವಾ ಇಂಡಿವಿಜುವಲ್ ಆಗಿ ಜಸ್ಟ್ ಇನ್ ಜನರಲ್ ಆಗಿ ಸಗ್ರೇಟ್ ಮಾಡಿ ಬರ್ಕೊಂಡಿದ್ದಷ್ಟೇ? ಇಲ್ಲ, ಈ ಕರೆಂಟ್ ಅಫೇರ್ಸ್ ಅಲ್ಲಿ ನಮ್ಗೆ ಕಂಪ್ಯೂಟರ್ ಎಕ್ಸಾಮ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನೋ ತುಂಬಾ ಮುಖ್ಯವಾದ ವಿಚಾರ. ಬರೀ ಕರೆಂಟ್ ಅಫೇರ್ಸ್ ಅಂದ್ರೆ ಅದರಲ್ಲಿ ನೀವು ಹೇಳ್ದಂಗೆ ಎಕನಾಮಿಕ್ಸ್ ಬಗ್ಗೆನೂ ಇರುತ್ತೆ, ಪೊಲಿಟಿಕಲ್ ಬಗ್ಗೆನೂ ಇರುತ್ತೆ, ಮತ್ತೆ ಹಿಸ್ಟ್ರಿನೂ ಇರುತ್ತೆ, ಜಿಯೋಗ್ರಫಿನೂ ನಮ್ಗೆ ಇರುತ್ತೆ. ನಾ ಹಾಗಾಗಿ ಅದನ್ನ ನಾನು ಬರೀ ಕರೆಂಟ್ ಅಫೇರ್ಸ್ ಅಂತ ನೋಡಿದೆ. ಅದ್ರ ಸಂಬಂಧಪಟ್ಟಂಗೆ ಮುಖ್ಯವಾಗಿ ಕ್ವಶನ್ ನೀವು ಕಂಪ್ಯೂಟರ್ ಎಕ್ಸಾಮ್ಗಳ ಸಂದರ್ಭದಲ್ಲಿ ನೋಡಿದಾಗ ಆಗ ಸುತ್ತಮುತ್ತ ನಡೆದಂತ ಕರೆಂಟ್ ಅಫೇರ್ಸ್ ರಿಲೇಟ್ ಆಗಿ ಪೊಲಿಟಿಕಲ್ ಆಗಲಿ ಅಥವಾ ಹಿಸ್ಟ್ರಿಗಳಲ್ಲಿ ಕ್ವಶನ್ ಕೇಳಿರ್ತಾರೆ. ಸೊ ಅದು ಅದೇ ರೀತಿ ನಾನು ನೋಟ್ಸ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ರವಿಯವ್ರ ಬಗ್ಗೆ ನನ್ನ ಗಮನಿಸೋದ್ರಿಂದ ಅವ್ರ ಬಗ್ಗೆ ಸ್ವಲ್ಪ ವಿಚಾರ ಗೊತ್ತಿದೆ. ನಾನು ಏನು ಹೇಳ್ತೀನಿ ಅಂತಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್ನ ರವಿಯವರು ಪ್ರಿಪೇರ್ ಆಗ್ತಾ ಇದ್ರು.
ಸೊ ಸರ್ ಹೇಳಿದಾಗೇನು ಕರೆಂಟ್ ಅಫೇರ್ಸ್ ಬೇಸ್ಡ್ ಸಬ್ಜೆಕ್ಟ್, ಜಿಯಾಗ್ರಫಿ ಹಾಕೋದು, ಎಕನಾಮಿ ಹಾಕ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹಾಕ್ಬೋದು, ಇವೆಲ್ಲವೂ ಕೂಡ ಕರೆಂಟ್ ಅಫೇರ್ಸ್ ಬೇಸ್ಡ್ ಬರ್ತಾ ಹೋಗುತ್ತೆ. ಇದನ್ನು ನಾವು ಸ್ಪಾಟ್ ವರ್ಕ್ ಅಂತ ಕರಿತಾ ಹೋಗ್ಬೋದು. ಇಡೀ ಒಂದು ಕಡೆಗೆ ಬುಕ್ಸ್ಗಳನ್ನು ಗುಡ್ಡೆ ಹಾಕೊಂಡು ಒಂದು ಕಡೆ ಓದೋದಾಯಿತು ಅಂತ ಹೇಳಿದ್ರೆ, ಅಥವಾ ಬುಕ್ಸನ್ನು ಬಿಟ್ಟು ಸ್ಮಾರ್ಟ್ ಸ್ಟಡಿ ಮಾಡೋದು ಹೇಗೆ? ಸೊ ವರ್ಕಿಂಗ್ ಪೀಪಲ್ ವರ್ಕ್ ಮಾಡೋದೆ ಅದಂದ್ರೆ ನೋಡಿ ಒಂದು ಪ್ಲಾನ್ ಮಾಡ್ಕೊಂಡು ವರ್ಕೌಟ್ ಮಾಡ್ತಾ ಇದ್ರು ಇವರು. ಅದ್ರ ಮೇಲೆ ಟೆಟ್ ಸೀರೀಸ್ ಬಂದು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ತಗೊಳ್ತಾ ನಮ್ಮ ಹತ್ರ ಬಂದು ತಗೊಂಡಿರ್ತಿದ್ರು. ರೆಗ್ಯುಲರ್ ಆಗಿ ಇವರು ರೊಟೀನ್ ವರ್ಕ್ ಮಾಡ್ತಾನೆ ಇದ್ರು ಅದ್ರ ಮೇಲೆ. ಸೊ ಅದು ಹೇಳೋದಕ್ಕೆ ರಿವಿಸನ್ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರು. ಸೊ ಪದೇ ಪದೇ ರಿವಿಸನ್ ಮಾಡೋದು, ಮತ್ತೆ ಅದ್ರ ಮೇಲೆ ಟೆಸ್ಟ್ ತಗೊಳ್ತಾ ಬರೋದು, ಮತ್ತೆ ರಿವಿಸನ್ ಮಾಡ್ತಾ ಹೋಗೋದು, ಮತ್ತೆ ಸೋಷಿಯಲ್ ಮೀಡಿಯಾವನ್ನು ಅವರು ಕರೆಕ್ಟ್ ಆಗಿ ಬಳಸ್ಕೊಂಡಿದ್ದು ಇಲ್ಲಿಗೆ ಸಂಪೂರ್ಣವಾಗಿ ಅವ್ರಿಗೆ ಹೆಲ್ಪ್ ಆಗ್ತಾ ಬಂತು ಸ್ನೇಹಿತರು. ಇದ್ರ ಜೊತೆಗೆ ನೀವು ಇದ್ರ ಜೊತೆಗೆ ನೀವೇನಾದರೂ ಇವಾಗ ನೆಕ್ಸ್ಟ್ ಯಾರಿಗೂ ಸಜೆಸ್ಟ್ ಮಾಡಿದ್ರೆ, ನಿಮ್ಮ ಕೆರಿಯರ್ ಏನಿರ್ತಾ ಹೋಗ್ತಾರೆ, ಇವಾಗ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದಾರೆ, ಇವಾಗ ಅವ್ರಿಗೆ ಸಜೆಸ್ಟ್ ಮಾಡಬೇಕು ಅಂದರೆ ನೀವು ಏನು ಸಜೆಸ್ಟನ್ನು ಮಾಡ್ತಾ ಹೋಗ್ತೀರಾ? ಇವಾಗ ಅಷ್ಟೇ ಡಿಗ್ರಿ ಕಂಪ್ಲೀಟ್ ಆಗಿ ಡಿಗ್ರಿ ಆದಮೇಲೆ ಪ್ರಿಪೇರ್ ಆಗಬೇಕಾ, ಇಲ್ಲ ಅವರೊಂದು ಎಸ್ ಎಲ್ ಸಿ ಪಿ ಯು ಸಿ ಟೈಮಿಂದನೇ ಸ್ಟಾರ್ಟ್ ಮಾಡಬೇಕಾ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರಬೇಕು ಅಂತ ಹೇಳಿದ್ರೆ, ಯಾವ ರೀತಿ ಯಾವ ಟೈಮ್ ಅವ್ರಿಗೆ ಬೆಸ್ಟ್ ಟೈಮ್ ಆಗಿರುತ್ತೆ? ನನ್ನ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ನೀವು ಪಿ ಯು ಸಿಯಿಂದನೇ ನಾವು ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ನಾವು ಸ್ಟಡೀಸ್ ಜೊತೆಗೇ ಆಗಲೇ ನಮಗೆ ಒಂದು ಬೆಳೆಸ್ಕೊಂಡ್ರೆ ನಮಗೆ ನಾವು ಬೇಗ ನಾವು ಕ್ಲಿಯರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಎಸ್ ಎಸ್ ಬೇಗ ಸಿಗುತ್ತೆ ನಮಗೆ. ನಾನು ಮಾಡಿದ ತಪ್ಪು ಏನಂತ ಹೇಳಿದ್ರೆ, ನನಗೆ ನಾನು ಸೀನಿಯರ್ಸ್ಗಳು ಹೇಳಿದಾಗ ನಾನು ನೆಗ್ಲೆಕ್ಟ್ ಮಾಡಿದೆ ಅದನ್ನು. ಆ ತಪ್ಪು ಯಾರೋ ನಿಮಗೆ ಮಾರ್ಗದರ್ಶನ ನೀಡಿದ್ರು ಅಂದರೆ ಅದನ್ನು ಬಳಸ್ಕೊಳ್ಳಿ ಚೆನ್ನಾಗಿ. ನಾನು ತಪ್ಪು ಮಾಡಿ ನಾನು ನನ್ನ ಏಜ್ ತುಂಬ ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಸರ್ವಿಸಲ್ಲಿ. ಮತ್ತು ನಾನು ಅಂದರೆ 2015 ನಾನು ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗಿದ್ದೆ. ಆ ಸಂದರ್ಭದಲ್ಲಿ ನಂದು ಒಂದೆರಡು ಮಾರ್ಕ್ಸಲ್ಲಿ ನಂದು ಮಿಸ್ ನಂದು ಕೆಲಸ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಿದೆ ನಾನು, ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಅಂತೇಳಿ ನಾನು ಬಿಟ್ಟೆ, ಸಂಪೂರ್ಣವಾಗಿ ಬಿಟ್ಟೆ ಬಿಟ್ಟೆ. ಬಿಟ್ಟು ನಾನು ಮತ್ತೆ ಈ ಕೋವಿಡ್ ಸಂದರ್ಭದಲ್ಲಿ ಮತ್ತೆ ಪ್ರಾರಂಭ ಮಾಡಿದೆ, ಮತ್ತೆ ಪ್ರಾರಂಭದಿಂದ ಸ್ಟಾರ್ಟ್ ಮಾಡಿದೆ. ಅದು ನಾನು ಮಾಡಿದ ತಪ್ಪು. ನಾನು ಬೇರೆ ನನ್ನ ಜೂನಿಯರ್ಗಳಿಗೆ ಹೇಳೋದೇನಂದರೆ, ನೀವು ಸ್ಟಾರ್ಟ್ ಮಾಡಿದ ಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ರಿ. ಕಂಟಿನ್ಯೂಟಿ ಇದ್ದಾಗ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ನೀವು ಅದ್ರಲ್ಲಿ 100% ನಿಮ್ಮ ಎಫರ್ಟ್ ಇದ್ದರೆ, ನಾನೇ ಉದಾಹರಣೆ ಅದಕ್ಕೆ, ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ. ನಿಮ್ಮ ಮಧ್ಯೆ ಅದನ್ನು ಗ್ಯಾಪ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದೆರಡು ನಂದು ಹೋಯಿತು ನಂದು ಆಗಲ್ಲ ಅಂತ ಅದನ್ನು ನೀವು ಮೈಂಡಲ್ಲಿ ತೆಗೆದುಬಿಟ್ಟು, ನಿಮ್ಮ 100% ನೀವು ಯಾವತ್ತು ಸ್ಯಾಟಿಸ್ಫೈಡ್ ಆಗಿ ನೀವು ಪ್ರಯತ್ನ ಕೊಟ್ಟಿದ್ದೀರಿ ಅಂತ ನಿಮಗೆ ಅನಿಸುತ್ತೋ ಅವತ್ತಿಗೆ ನೀವು ಗ್ಯಾರಂಟಿಂದ ನಿಮಗೆ ಸಕ್ಸಸ್ ಸಿಗುತ್ತೆ. ನನ್ನದು ನಾ ಆ ಸಂದರ್ಭದಲ್ಲಿ 2015 ನಂದು 100% ಎಫರ್ಟ್ ಇರಲಿಲ್ಲ, ಅದು ನನ್ನ ಫೇಲ್ಯೂರ್ಗೆ ಕಾರಣ. ನಾನು ಅದನ್ನು ತಿಳ್ಕೊಳ್ಳದೆ ನಾನು ಆ ಟೈಮಲ್ಲಿ ಇಲ್ಲ ನನ್ನೆಲ್ಲ ಆಗಲ್ಲ ಅಂತೇಳಿ ನನ್ನ ನಾನು ಕಡಿಮೆ ಮಾಡಿಕೊಂಡು ಬಿಟ್ಟಿತ್ತು, ತಪ್ಪಾಯಿತು. ಅದಾದಮೇಲೆ ನನಗೆ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಬೇಕು ಅಂತ ಹೇಳೋದು. ನನ್ನ ಅದನ್ನು ಆ ತಪ್ಪು ನಾನು ಗುರುತಿಸಿ ಹೇಳಿ ತಿಳಿಸಿದ್ದು ನನಗೆ ನಾಗಪ್ಪ ಅವರು. ಮತ್ತು ಈ ರೀತಿ ಒಂದು ಲೈಬ್ರರಿ ಬಗ್ಗೆ ಆಗಲಿ, ಮತ್ತು ಟೆಸ್ಟ್ ಸೀರೀಸ್ಗಳ ಬಗ್ಗೆ ಆಗಲಿ, ಇಂಥ ಮಾಹಿತಿನ ನೀಡಿದ್ದು ಅವರು ಮಾರ್ಗದರ್ಶನ ತುಂಬ ಅನುಕೂಲ ಆಗಿದೆ ನನಗೆ. ನನ್ನ ನನಗೆ ಒಂದು ಗುರಿ ಇದು ದಾರಿ ತೋರಿಸಿಕೊಟ್ಟಂಥವರು ನಾಗಪ್ಪ ಅವರು. ಅದನ್ನು ನಾನು ನಾವು ಯಾರಿಗಾದರೂ ಒಳ್ಳೆ ದಾರಿ ತೋರಿಸ್ಕೊಳ್ಳೋಂಥವ್ರು ಬೇಕಾಗ್ತಾರೆ, ಮಾರ್ಗದರ್ಶಕರು. ಆ ಕೆಲಸ ನಾವು ಮಾಡೋದು, ನಾವು ಹೆಂಗೆ ಅದನ್ನು ಬಳಸ್ಕೋತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮದು 90% ಎಫರ್ಟ್ ಇರುತ್ತೆ, ಅವ್ರು ತೋರಿಸ್ತಾರೆ ದಾರಿಯಲ್ಲಿ, ಅದನ್ನು ಹೆಂಗೆ ಬಳಸ್ಕೊಳ್ತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತೆ. ನಾವು ಅದನ್ನು ಸರಿಯಾಗಿ ಸದ್ಭಾವ ಬಳಸ್ಕೊಳ್ಳೋದಕ್ಕೆ ನಾನೇ ಉದಾಹರಣೆ. ನಾನು ಅದನ್ನು ಸದ್ಬಳಕೆ ಮಾಡ್ಕೊಂಡಿದ್ದೀನಿ, ನಿಮ್ಮ ಮುಂದೆ ಇದ್ದೀನಿ. ನಾ ಇನ್ನೊಂದು ಡೌಟ್ ಅಂತ ಸುಮಾರು ಜನಕ್ಕೆ ಏನಂದ್ರೆ, ಕೋಚಿಂಗ್ ಕ್ಲಾಸ್ ಜಾಯ್ನ್ ಹಾಕ್ಲೇಬೇಕಾ, ಇಲ್ಲ ಸೆಲ್ಫ್ ಪ್ರಿಪೇರ್ ಆದರೆ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ವಾ? ತುಂಬ ಜನ ಇರುತ್ತೆ. ಸೊ ಎಲ್ಲರೂ ಕೂಡ ಇತರ ಬ್ಯಾಂಗ್ಳೂರಿಗೆ ಬಂದು ಓದ್ಲಿಕ್ಕಾಗಲ್ಲ ನೀವು ಹೇಳಿದಾಗೆ. ಸೊ ವರ್ಕ್ ಮಾಡ್ಕೊಂಡು ಕೂಡ ಆಗೋದಿಲ್ಲ, ಬರೋರಿಗೆಲ್ಲ ಓಪನಿಂಗ್ಸ್ ಇರೋದು, ಜಾಬ್ ಓಪನಿಂಗ್ಸ್ ಇರೋದಿಲ್ಲ, ವರ್ಕ್ ಮಾಡ್ಕೊಂಡು ಓದ್ಲಿಕ್ಕೂ ಕೂಡ ನಾರ್ತ್ ಕರ್ನಾಟಕದಲ್ಲಿ ಇರ್ತಾರೆ. ಸೊ ಬೇರೆ ಬೇರೆ ರಾಜ್ಯದ ಭಾಗದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಇಂಥವರೆಲ್ಲರೂ ಕೂಡ ಇವನ್ ಅವರು ಡ್ರೈವರ್ ಆಗಿರ್ಬೋದು, ಆಟೋ ಡ್ರೈವರ್ ಆಗಿರ್ಬೋದು, ಕಾರ್ ಡ್ರೈವರ್ ಆಗಿರ್ಬೋದು, ಅಥವಾ ಬೇರೆ ವೃತ್ತಿಯಲ್ಲಿರುವ ಅಗ್ರಿಕಲ್ಚರ್ ಕೆಲಸ ಮಾಡೋರು ಆಗ್ಬೋದು, ಅವರೆಲ್ಲ ಬಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಬಂದು ಜಾಯ್ನ್ ಆಗ್ಬಿಟ್ಟು ವರ್ಕ್ ಮಾಡ್ಲಿಕ್ಕೆ ಆಗಲ್ಲ, ಓದ್ಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಹಾಗಾಗಿತ್ತು ಅಂತಂದ್ರೆ ಇಂಥವ್ರು ಸೆಲ್ಫ್ ಪ್ರಿಪೇರ್ ಆಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಖಂಡಿತ, ನಾನೇ ಉದಾಹರಣೆ. ಇವಾಗ ನಾನು ಅವ್ರಿಗೆ ನಿಮ್ಮಲ್ಲಿ ನಿಮಗೆ ಫೀಸ್ ಕಟ್ಟಿ ನಿಮಗೆ ಅವಕಾಶ ಇದೆ ಅಂತ ಹೇಳಿ ಬಳಸ್ಕೊಳ್ಳಿ. ಅದು ನಿಮ್ಗೆ ಕೋಚಿಂಗ್ ಸೆಂಟರ್ ಬಂದರೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಅಲ್ಲಿ ಕಾಂಪಿಟೇಷನ್ ಹೇಗೆ ಸ್ವಲ್ಪ ಮಾಹಿತಿ ಸಿಗುತ್ತೆ ನಿಮಗೆ, ಅದೆಲ್ಲದೂ ನೀವು ಕ್ಲಿಯರ್ ಮಾಡ್ಬೋದಕ್ಕೆ ನಾನೇ ಉದಾಹರಣೆ. ಈಗ ಆನ್ಲೈನ್ ನಿಮಗೆ ಆನ್ಲೈನ್ ಕ್ಲಾಸಸ್ ಸಿಗುತ್ತೆ, ಅದೊಂದು ಅಡ್ವಾಂಟೇಜ್, ಅದನ್ನು ನಾವು ಬಳಸ್ಕೋಬೋದು. ಅದಿಲ್ಲ ಅಂದ್ರೂ ಬಟ್ ನೀವು ಸೆಲ್ಫ್ ಸ್ಟಡಿ ಮಾಡ್ಬೋದು, ಜೊತೆಗೆ ಮುಖ್ಯವಾಗಿ ಟೆಸ್ಟ್ ಸೀರೀಸ್ ತಗೊಳ್ಳೋದು ಅದು ಮುಖ್ಯ. ಟೆಸ್ಟ್ ಸೀರೀಸ್ ನೀವು ಸೆಲ್ಫ್ ಸ್ಟಡಿ ಸಂದರ್ಭದಲ್ಲಿ ನಿಮಗೆ ಪರೀಕ್ಷೆ ಮಾಡಬೇಕು ಅದು ನಿಮ್ಗೆ ಗೊತ್ತಾಗಬೇಕು ಅಂತೇಳಿ ಟೆಸ್ಟ್ ಸೀರೀಸ್ ತುಂಬ ಅನುಕೂಲ ಆಗುತ್ತೆ. ನನಗೆ ತುಂಬ ಹೆಲ್ಪ್ ಮಾಡಿದೆ ಅದು ಪರ್ಸ್ನಲಿ. ನಿಮಗೆ ಕೋಚಿಂಗಿಗೆ ನಿಮ್ಗೆ ಸೇರೋಂಥ ನಿಮಗೆ ಅವಕಾಶ ಇದ್ದಿದ್ದರೆ, ನಿಮ್ಮಲ್ಲಿ ಫೀಸ್ ಕಟ್ಟೋ ಸಾಮರ್ಥ್ಯ ಇದ್ದರೆ, ಅದು ನಿಮಗೆ ಟೈಮ್ ಇದ್ದರೆ, ಖಂಡಿತ ಒಂದು ಸೇರೋದ್ರಲ್ಲಿ ಏನು ತಪ್ಪಿಲ್ಲ. ಅದು ನಿಮ್ಮ ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಿಲ್ಲದನ್ನು ನೀವು ಪರೀಕ್ಷೆ ಪಾಸ್ ಆಗೋದು ನಾನು ಉದಾಹರಣೆ ಆಗಿದ್ದೆ. ಬಟ್
ಟೆಸ್ಟ್ ಸೀರೀಸ್ ತಗೊಳ್ಳೋದು ನನ್ನ ಪ್ರಕಾರ ತುಂಬ ಅನುಕೂಲ ಆಗುತ್ತೆ, ಹಳೆ ಕ್ವಶನ್ ಪೇಪರ್ಗಳನ್ನ ಬಿಡಿಸುವಂಥದ್ದು. ಅದಕ್ಕೆ ನೀವು ಈಗ ಆನ್ಲೈನ್ ಕ್ಲಾಸಸ್ ಇದ್ದಾಗ ಆನ್ಲೈನ್ ಕ್ಲಾಸಲ್ಲೂ ನೀವು ಅದನ್ನು ಬಳಸ್ಕೋಬೋದು, ನಿಮ್ಗೆ ಅವಕಾಶ ನಿಮಗೆ. ಯಾಕಂದರೆ ಎಲ್ಲ ಟೈಮಲ್ಲಿ ನಿಮಗೆ ಕೆಲಸ ಮಾಡೋರಿಗೆ ಸಹ ಕಷ್ಟ ಆಗ್ಬೋದು, ಆನ್ಲೈನಲ್ಲಿ ನಿಮಗೆ ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು, ಅದನ್ನು ಬಳಸ್ಕೊಂಡು ಮಾಡ್ಕೋಬೋದು. ಇವಾಗ ನೋಡಿ ರವಿ ಅವ್ರಿಗೆ ಫಾರ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ ಅವರು 90% ಅವ್ರ ವರ್ಕೇ ಆಯಿತು, ಜಸ್ಟ್ ಮಾರ್ಗದರ್ಶಕರಾಗಿ ಅಷ್ಟೇ, ಇದನ್ನು ಓದಬೇಕು ಇದು ಓದಬೇಡದಂತಷ್ಟೇ ಗೈಡ್ ಮಾಡಿದ್ದೀರ. ಸೊ ನಾನು ಹೇಳೋದು ಏನಂತಂದ್ರೆ, ನಿಮ್ಗೆ ಸೆಲ್ಫ್ ಕಾನ್ಫಿಡೆಂಟ್ ಇತ್ತು ಅಂತಂದ್ರೆ ಓನ ಪ್ರಿಪೇರ್ ಆಗೋದ್ರೆ ಓದ್ಬೋದು ನೀವು. ಯಾವ ರೀತಿ ಅಂತಂದ್ರೆ, ಅಟ್ಲೀಸ್ಟ್ ನಮಗೆ ಒಂದು ಸಿಲೆಬಸ್ ಗೊತ್ತಿರಬೇಕು, ಯಾವ ಎಕ್ಸಾಮ್ ತಗೊಳ್ತಾ ಇದ್ರೆ ಆ ಎಕ್ಸಾಮ್ ಸಿಲೆಬಸ್ ಗೊತ್ತಿರಬೇಕು, ಆ ಸಿಲೆಬಸ್ ಪ್ರಕಾರ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೊಂದು ಪ್ರಾಪರ್ ಒಂದು ಗೈಡೆನ್ಸ್ನ ಯಾರತ್ರ ಮೀಟ್ ಮಾಡಿ, ಸೊ ಅಥವಾ ಸೀನಿಯರ್ ಆಗ್ಬೋದು ಅಥವಾ ಎಕ್ಸಾಮ್ ಕ್ಲಿಯರ್ ಮಾಡಿರೋ ಆಗ್ಬೋದು ಅಥವಾ ನಮ್ಮ ಇನ್ಸ್ಟಿಟ್ಯೂಟ್ ಬಂದ್ರೆ ನಮ್ಮ ಸಂಸ್ಥೆ ಆಗ್ಬೋದು, ಬಂದ್ರೆ ನೀವು ಪ್ರಾಪರ್ ಆಗಿ ಗೈಡ್ ಮಾಡಿ ಕಳಿಸ್ತಾ ಹೋಗ್ತೀನಿ, ಜಸ್ಟ್ ನೀವು ಓನ್ ಸೆಲ್ಫ್ ಪ್ರಿಪೇರ್ ಕೂಡ ಹಾಕ್ತಾ ಬರ್ಬೋದು. ಸೊ ಓನ್ ಆಗಿ ಪ್ರಿಪೇರ್ ಆಗೋದ್ರಿಂದ ಇನ್ಸ್ಟಿಟ್ಯೂಟ್ಗೆ ಬಂದು ಎಕ್ಸಾಮ್ ಕ್ಲಿಯರ್ ಆಗ್ತೀವಿ ಅಂದ್ರೆ ಸುಳ್ಳು. ಯಾವುದೇ ಇನ್ಸ್ಟಿಟ್ಯೂಟ್ ಆಗಲಿ, ನಾನು ವೈಯಕ್ತಿಕವಾಗಿ ಹೇಳೋದು ಕೂಡ ಅಷ್ಟೇ, ಮ್ಯಾಕ್ಸಿಮಮ್ ಅಂತಂದ್ರೆ ಕೂಡ ಯಾರಾದರೂ ಕೂಡ 20% ಅಷ್ಟೇ ಗೈಡ್ ಮಾಡಲಿಕ್ಕಾಗುತ್ತೆ, 80% ಆಫ್ ವರ್ಕ್ ನೀವೇ ವರ್ಕ್ ಮಾಡಬೇಕಾಗುತ್ತೆ, ಇದು ಜೆನ್ಯೂನ್ ಆಗಿರೋದು. ಸೊ ನೀವು ವರ್ಕ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ಸೊ ಯಾವುದೇ ಇನ್ಸ್ಟಿಟ್ಯೂಟ್ ಬಂದು ನಿಮ್ಮ ತಲೆ ಒಳಗಡೆ ಹಾಕೊಂಡು ಇನ್ಫಾರ್ಮೇಶನ್ ಕೊಡಿಸ್ಲಿಕ್ಕೆ ಆಗೋದಿಲ್ಲ, ಫಾರ್ ಎಕ್ಸಾಂಪಲ್ ರವಿ ಅವರು ಹೇಳೋದು. ಸೊ ಅದು ರಿಯಾಲಿಟಿ ಕೂಡ ಅದೇನೆ, ನಾನು ಹೇಳೋದೇನಂತಂದ್ರೆ ನೀವು ಪ್ರಿಪೇರ್ ಆಗಬೇಕು, ನಿಮಗೆ ಗೈಡ್ ಮಾಡ್ತೀವಿ ಬೇಕಿದ್ರೆ ಸೌದಲ್ಲ. ಸೊ ಅದ್ರ ಸೆಲ್ಫ್ ಪ್ರಿಪೇರ್ ಆಗೋರಿಗೆ ಪ್ರಾಪರ್ ಆಗಿ ಟೆಕ್ಸ್ಟ್ ಬುಕ್ ನಾ ಮಾಡಿ, ನೆಕ್ಸ್ಟ್ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಎಫ್ ಡಿ ಎ ಪ್ರಿಪೇರ್ ಆಗೋದು ಹೇಗೆ, ಗ್ರೂಪ್ ಸಿ ಪ್ರಿಪೇರ್ ಆಗೋದು ಹೇಗೆ, ಮತ್ತೆ ಕೆ ಎಸ್ ಓದ್ಬೇಕಾದ್ರೆ ಯಾವ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನಾನು ಕೂಡ ನಿಮಗೆ ಕೊಟ್ಟಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್. ನೀವು ಅದನ್ನು ವಾಚ್ ಮಾಡಿದೆ ಅದರಲ್ಲೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಇನ್ಸ್ಟಿಟ್ಯೂಟಲ್ಲೂ ಕೂಡ ನೀವು ಭೇಟಿ ಮಾಡಿ, ನಿಮ್ಗೆ ಇದಕ್ಕೆ ಗೈಡೆನ್ಸ್ಗೆ ಚಾರ್ಜ್ ಮಾಡೋದಿಲ್ಲ ನಾವು, ಹೌದಲ್ಲ. ಸೊ ಜನರಲ್ ಆಗಿ ಬಂದು ನೀವು ಏನೋ ಹತ್ರ ಅಟೆಂಡ್ ಮಾಡಿ ಹೋಗ್ತಾ ಹೋಗ್ಬೋದು. ಇದ್ರ ಜೊತೆಗೆ ನೀವೊಂದು ಜರ್ನಿಯಲ್ಲಿ ಇಷ್ಟೊಂದು ದಿನ ಬಂದಿದ್ದೀರಾ, ನೀವು ಇಷ್ಟೊಂದು ಸಪೋರ್ಟ್ ಸಿಕ್ಕಿದೆ ಇದರಲ್ಲಿ, ಈ ಒಂದು ಜರ್ನಿಯಲ್ಲಿ ಯಾರ್ಯಾರು ಥ್ಯಾಂಕ್ಸನ್ನು ಹೇಳಬೇಕು ಅಂತಂದರೆ ಈ ಮುಖಾಂತರ ನೀವು ಅವ್ರಿಗೆ ತಿಳಿಸ್ಬೋದು. ನಾನು ಮುಖ್ಯವಾಗಿ ನಮ್ಮ ತಾಯಿಯವರಿಗೆ, ಅಣ್ಣ ಮತ್ತು ಅತ್ತಿಗೆಯವರಿಗೆ, ಅಣ್ಣ ಅತ್ತಿಗೆಯವರು ನನ್ನ ಬೆಂಗಳೂರು ಅವ್ರ ಮನೆಯಲ್ಲಿ ನಾನು ವಾಸ ಇದ್ದಿದ್ದು, ನನ್ನ ಈ ಮನೆ ವಾತಾವರಣ ಅಲ್ಲಿ ಚೆನ್ನಾಗಿದ್ದಿದ್ದಕ್ಕೆ ನನಗೆ ಇದು ನನಗೆ ತುಂಬ ಅನುಕೂಲ ಆಯಿತು. ನಾನು ಹೊರಗಡೆ ಒಂದು ಓದೋ ಸಂದರ್ಭದಲ್ಲಿ ಕೆಲಸ ಮಾಡ್ಕೊಂಡು ಓದೋದಕ್ಕೆ ತುಂಬ ಅನುಕೂಲ ಆಯಿತು. ಅಣ್ಣ ಅತ್ತಿಗೆಯವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನನಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಮಾರ್ಗದರ್ಶನ ನೀಡಿದಂಥ ನಾಗಪ್ಪ ಅವರಿಗೆ, ಮತ್ತು ಆಜಾದ್ ಲೈಬ್ರರಿಗೆ, ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೆ. ಆಜಾದ್ ಲೈಬ್ರರಿ ನನಗೆ ಒಂಥರ ದೇವಸ್ಥಾನ ಇದ್ದ ನನಗೆ, ನಾನು ಒಂದು 6 ತಿಂಗಳು ಅಲ್ಲಿ ಇದ್ದೆ, ಅದು ನನ್ನ ಸಕ್ಸಸ್ಸಿಗೆ ತುಂಬ ಕಾರಣ. ಇವ್ರನ್ನ ಮಾತ್ರ ಮರೆಯೋದಿಲ್ಲ, ನನ್ನ ಈ ಕೆಲಸ ಸಿಗೋದ್ರಲ್ಲಿ ನನ್ನ ಎಫರ್ಟ್ಗೆ ಜೊತೆಗೆ ಇವರ ಸಹಕಾರ, ಇವ್ರ ಮಾರ್ಗದರ್ಶನ, ಇವರ ಪ್ರೀತಿ ಅದೆಲ್ಲ ಇದ್ದಿದ್ದು ಒಂದು ಕಾರಣ. ಅದಕ್ಕೆ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದ್ರ ಜೊತೆಗೆ ಲೈಬ್ರರಿಲಿ ಇದ್ದಂಥ ನನ್ನ ಜೊತೆಗಿದ್ದ ನನ್ನ ಸ್ನೇಹಿತರು, ಅವ್ರ ಜೊತೆ ನಾನು ಡಿಸ್ಕಷನ್ ಮಾಡಿದ್ದು ತುಂಬ ಅನುಕೂಲ ಆಗಿದೆ ನನಗೆ ಎಕ್ಸಾಮ್ ಸಂದರ್ಭದಲ್ಲಿ. ನಾನು ಬೇರೆ ನಮ್ಮ ವೀಕ್ಷಕರಿಗೂ ಅದನ್ನೇ ಹೇಳೋದು, ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಸಿ ಎ ಎಸ್ ಆಗಿ ಓದೋಂಥ ಸ್ನೇಹಿತರ ಜೊತೆಗೆ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ, ಅದು ನಿಮಗೆ ತುಂಬ ನೆನಪಲ್ಲಿ ಉಳಿಯುತ್ತೆ. ನಾವು ನಮ್ಮ ಹಂಚ್ಕೊಳ್ಳೋದ್ರಿಂದ ಅದು ತುಂಬ ಅಲ್ಲ ಅವ್ರಿಗೆ ಲಾಭ ಆಗುತ್ತೆ ಅಂತೆಲ್ಲ ಯೋಚನೆ ಮಾಡೋಕೆ ಹೋಗ್ಬಿಡಿ. ಅದು ನಮಗೇನೆ, ನಾವು ಹೆಚ್ಚು ವಿಚಾರಗಳು ಬೇರೆ ಬೇರೆ ಅಂತ ಬಂದಾಗ ನಮಗೇನೆ ಹೆಚ್ಚು ವಿಚಾರಗಳು ತಿಳಿಯುತ್ತೆ, ಅದನ್ನು ಬಳಸ್ಕೊಳ್ಳಿ ಅಂತ ಹೇಳುತ್ತೀನಿ. ಓಕೆ ಓಕೆ ಸ್ನೇಹಿತರೆ, ರವಿಯವ್ರು ಬಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟು ಅವ್ರ ಎಕ್ಸಾಮ್ ಪ್ರಿಪೇರ್ ಆಗಿದ್ದು ಹೇಗೆ, ಮತ್ತು ವರ್ಕ್ ಮಾಡ್ಕೊಂಡು ಪ್ರಿಪೇರ್ ಆಗೋದು ಹೇಗೆ, ಮತ್ತು ವಿತೌಟ್ ಕೋಚಿಂಗ್ ಸೆಲ್ಫ್ ಪ್ರಿಪೇರ್ ಆಗೋದು ಹೇಗೆ, ಒಂದಷ್ಟು ಮಾಹಿತಿಯನ್ನು ಕೂಡ ನಿಮ್ಮ ಹತ್ರ ಹೇಳ್ಕೊಟ್ರು. ರವಿಯವರೇ, ನಿಮ್ಮ ಧನ್ಯವಾದಗಳು. ನಮ್ಮ ಕಡೆಯಿಂದ ನಿಮಗೊಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು ಸ್ನೇಹಿತರೆ. ಇದುವರೆಗೂ ನೋಡಿದ್ರಲ್ಲ, ಇವಾಗ ರವಿಯವರು ಎಕ್ಸಾಮ್ ಪ್ರಿಪೇರ್ ಆಗಿದ್ದು ಹೇಗೆ, ಮತ್ತು ಅವರು ಕೆಲಸಕ್ಕೆ ಹೋಗ್ಕೊಂಡು ಎಕ್ಸಾಮ್ ಪ್ರಿಪೇರ್ ಆಗಿತ್ತು, ಒಂದಷ್ಟು ಜನ ಓನ ಪ್ರಿಪೇರ್ ಆಗಿ ಇದಾದ್ಮೇಲೆ ವರ್ಕ್ ಮಾಡ್ಕೊಳ್ತಾ ಹೋಗಿದ್ದು, ಮತ್ತು ಅವ್ರ ಲೈಬ್ರರಿನ ದೇವರಿಗೆ ದೇವಸ್ಥಾನಕ್ಕೆ ಒದಿಸಿದ್ದು, ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ಡಿಸ್ಕಷನ್ ಮಾಡಿದ್ದು, ಇವೆಲ್ಲರೂ ಕೂಡ ನೋಡಿದ್ದಾರೆ. ಅಂತಂದರೆ ಒಬ್ಬ ವ್ಯಕ್ತಿಗೆ ಗುರಿ ಒಂದಿತ್ತು ಅಂತ ಹೇಳಿದ್ರೆ, ಸೊ ಫೋಕಸ್ ಪಾಯಿಂಟ್ ಕಡಿಮೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಎಕ್ಸಾಮ್ ಇವರು ಆರಾಮ್ಸೆ ಫಸ್ಟ್ ಅಟೆಂಪ್ಟಲ್ಲೇ ಕ್ರ್ಯಾಕ್ ಮಾಡ್ತಾ ಹೋಗ್ಬಿಟ್ಟು. ಇವರು ಒಂದಷ್ಟು ಟೈಮ್ ತೊಗೊಂಡಿದ್ರು ಕೂಡ, ಸೊ ಲಾಸ್ಟ್ ಟೈಮ್ ಬಂದಾಗ ಅವ್ರು ಮಾಡಿರೋ ತಪ್ಪುಗಳನ್ನ ತಿದ್ದುಕೊಂಡು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತಾ ಬಂದಿದ್ದಾರೆ. ಇದ್ರ ಜೊತೆಗೆ ವರ್ಕ್ ಮಾಡ್ಕೊಂಡು ಎಕ್ಸಾಮ್ ಕ್ಲಿಯರ್ ಮಾಡಿದ್ರು ನೋಡ್ತಾವೆ, ಎಷ್ಟೋ ಜನ ನೀವು ವರ್ಕ್ ಮಾಡಿಕೊಂಡು ಪ್ರಿಪೇರ್ ಆಗ್ತಿರ್ತಾರೆ, ಅದಕ್ಕೆ ರವಿ ಅವರೇ ಇನ್ಸ್ಪಿರೇಷನ್ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಬಂದು ಇನ್ಸ್ಟಿಟ್ಯೂಟ್ಗೆ ಒಂದು ಭೇಟಿ ಕೊಡ್ಬೋದು. ಸೊ ಇಸ್ರೋಗೆ ಭೇಟಿ ಕೊಟ್ಟು ನಿಮಗೆ ಎಕ್ಸಾಮ್ ಪ್ರಿಪೇರ್ ಆಗೋದು ಹೇಗೆ ಏನು ಅಂತ ಫ್ರೀ ಟೈಮಲ್ಲಿ ನಿಮಗೆ ವೀಡಿಯೋದ ಕೆಳಗಡೆ ಲಿಂಕ್ನ ಶೇರ್ ಮಾಡಿರ್ತೀವಿ, ಮತ್ತು ನಂಬರನ್ನು ಶೇರ್ ಮಾಡಿರ್ತೀವಿ, ಆ ಕಾಂಟ್ಯಾಕ್ಟ್ ಮಾಡ್ಕೊಬಂದು ಬರ್ಬೋದು. ಟೆಸ್ಟ್ ಸೀರೀಸ್ ತೊಗೊಳೋ ಆಗ್ಬೋದು, ಇವನ್ ಕ್ಲಾಸಸ್ ಆಗಿ ತೊಗೊಳೋ ಆಗ್ಬೋದು. ವರ್ಕಿಂಗ್ ಪೀಪಲ್ ಕ್ಲಾಸ್ ಮಾರ್ನಿಂಗ್ ಟೈಮ್ 2 hours ಅಥವಾ 2.5 hours ಇರುತ್ತೆ, ಈವ್ನಿಂಗ್ ಟೈಮಲ್ಲಿ ಕ್ಲಾಸಸ್ ಇರ್ತಾ ಹೋಗುತ್ತೆ. ಸೊ ಇದಕ್ಕೆ ನೀವು ಕ್ಲಾಸಸ್ ಕೂಡ ತೊಗೊಳ್ತಾ ಹೋಗ್ಬೋದು. ಜೊತೆಗೆ FTA, STA, ಗ್ರೂಪ್ ಸಿ, PDO, PSI, PC ಈ ಥರದ್ದು ಟೆಸ್ಟ್ ಸೀರೀಸ್ ಕೂಡ ಸಿಗ್ತಾ ಹೋಗುತ್ತೆ. ಸೆಲ್ಫ್ ಪ್ರಿಪೇರ್ ಆಗೋರ್ಗೆ ನೀವು ಯಾವ ಬುಕ್ಸನ್ನು ರೆಫರ್ ಮಾಡಬೇಕು, ಅದು ಹೇಗೆ ಪ್ರಿಪೇರ್ ಆಗಬೇಕು, ಎಷ್ಟು ಅವರ್ ಜೆನ್ಯೂನ್ ಆಗಿ ವರ್ಕ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ ಎಕ್ಸಾಮ್ ಕ್ಲಿಯರ್ಗೆ, ಎಷ್ಟು ಮಾಹಿತಿಯನ್ನು ನೀವು ಇನ್ಸ್ಟಿಟ್ಯೂಟ್ಗೆ ಭೇಟಿ ಕೊಟ್ಟರೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.